ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಹತ್ರ ಇರೋ ಬಳೆ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಹಾಗೆಯೇ ಗೌರಿ ಹಬ್ಬಕ್ಕೆ ನಾನು ಹೆಣ್ಮಕ್ಳಿಗೆ ಪ್ರತಿ ವರ್ಷವೂ ಕೂಡ ಅರಿಶಿನ ಕುಂಕುಮ ಕೊಡೋ ಅಭ್ಯಾಸ ಇಟ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ನಾನು ಬಳೆಗಳನ್ನು ಈ ಥರ ಬಾಕ್ಸ್ಗಳಲ್ಲಿ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಈ ಬಳೆಗಳನ್ನು ನಾನು ಸೀರೆಗೆ ಮ್ಯಾಚಿಂಗ್ ತೊಗೊಂಡಿರೋದು. ಈ ರೀತಿ ಬಳೆಗಳನ್ನು ಜೋಡಿಸಿ ಇಟ್ಕೊಳ್ಳೋದ್ರಿಂದ ಹಬ್ಬ ಹರಿದಿನಗಳಲ್ಲಿ, ಮದುವೆ ಮುಂತಾದ ಫಂಕ್ಷನ್ಸ್ಗಿದ್ದಾಗ ಸೀರೆಗೆ ಮ್ಯಾಚಿಂಗ್ ಬಳೆಗಳನ್ನು ಅಥವಾ ಡ್ರೆಸ್ಸಿಂಗ್ ಮ್ಯಾಚ್ಗೆ ಬಳೆಗಳನ್ನು ಸುಲಭವಾಗಿ ತಗೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ, ಎಲ್ಲ ಕಲರು ನೀವು ನೋಡ್ಬೋದು, ಹಸಿರು, ನೀಲಿ, ಕಪ್ಪು ಕಲರು ಎಲ್ಲ ತುಂಬಾ ಚೆನ್ನಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ತುಂಬಾ ಈಸಿ ಆಗುತ್ತೆ. ಇವು ಎರಡನೇ ಬಾಕ್ಸಲ್ಲಿರೋ ಬಳೆಗಳು. ಇದರಲ್ಲೂ ಅಷ್ಟೇ ಬಣ್ಣ ಬಣ್ಣದ ಬಳೆಗಳಿವೆ. ನನಗೆ ಗಾಜಿನ ಬಳೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾನು ಯಾವತ್ತೂ ಮೆಟಲ್ ಬಳೆನ ಉಪಯೋಗ ಮಾಡೋದೇ ಇಲ್ಲ. ನೋಡಿ, ಇದು ನನ್ನ ಮೂರನೇ ಬಾಕ್ಸು. ಇದರಲ್ಲೂ ಅಷ್ಟೇ, ನನಗೆ ಕಪ್ಪು ಬಳೆ ಅಂದರೆ ತುಂಬಾ ಇಷ್ಟ. ನನಗೆ ಮುತ್ತೈದೆಯರಿಗೆ ಬೆಲೆ ಕಟ್ಟಕ್ಕಾಗದೆ ಇರೋ ಸೌಭಾಗ್ಯ ಅಂದರೆ ಅರಿಶಿನ, ಕುಂಕುಮ, ಹೂ, ಬಳೆ ಇವೆ ಅಲ್ವಾ. ಈ ಬಳೆಗಳಲ್ಲಿ ರೆಡ್, ಗ್ರೀನ್, ಪರ್ಪಲ್, ಆರೆಂಜ್, ಬ್ಲ್ಯಾಕ್, ಯೆಲ್ಲೋ, ಗೋಲ್ಡ್ ಕಲರ್ಸ್ ಇದೆ. ಗೋಲ್ಡ್ ಕಲರಲ್ಲಂತೂ ಐದಾರು ಟೈಪ್ಸ್ ಗೋಲ್ಡ್ ಕಲರ್ ಬಳೆಗಳಿದೆ. ಉಳಿದ ಕಲರ್ ಬಳೆಗಳಲ್ಲೂ ಸಹ ಲೈಟ್, ಡಾರ್ಕ್ ಎಲ್ಲ ಸಿಗುತ್ತೆ. ಇದು ನನ್ನ ನಾಲ್ಕನೇ ಬಾಕ್ಸು. ಇದು ಡೈಲಿ ಯೂಸ್ ಮಾಡುವಂಥ ಬಳೆಗಳು. ಯಾರಾದರೂ ಬಳೆ ಶಾಸ್ತ್ರಕ್ಕೆ ಕರೆದಾಗ ನಾನು ಕಪ್ಪು ಬಳೆನ ತುಂಬ ಇಷ್ಟಪಡ್ತೀನಿ. ಆದ್ದರಿಂದ ನಾನು ಕಪ್ಪು ಬಳೆಗಳನ್ನು ತೊಡಸ್ಕೋತೀನಿ. ಈಗ ನನ್ನ ನಾಲ್ಕು ಬಾಕ್ಸಲ್ಲಿ ಕಂಪ್ಲೀಟ್ ಆಯಿತು. ನೋಡಿ, ಈ ಥರ ಬಾಕ್ಸು ಈ ಥರ ಈಸಿಯಾಗಿ ಓಪನ್ ಮಾಡಿ ನಮ್ಗೆ ಯಾವಾಗ ಬೇಕೋ ಯಾವ ಕಲರ್ ಬೇಕೋ ಈಸಿಯಾಗಿ ತಗೊಳ್ಬೋದು. ಹಾಗೆ ಫಂಕ್ಷನ್ ಮುಗಿಸಿ ಬಂದ ಕೂಡಲೇ ನೀಟಾಗಿ ಹಾಗೆ ಜೋಡಿಸಿ ಇಟ್ಕೊಂಡ್ಬಿಡ್ಬೋದು. ನೋಡಿ, ಎಷ್ಟು ಈಸಿಯಾಗಿ ಬಂತು. ಮನೆ ತುಂಬ ಚಿಕ್ಕದಾಗಿರುತ್ತೆ, ಜಾಗ ಇರಲ್ಲ ಅನ್ನೋರು ಅಲ್ಲೂ ಇಲ್ಲೂ ಹಾಕಿದರೆ ಈ ಗ್ಲಾಸ್ ಬಳೆ ಎಲ್ಲ ಒಡೆದೋಗ್ಬಿಡುತ್ತೆ. ಹಾಗಾಗಿ ಈ ಥರ ನೀಟಾಗಿ ಜೋಡಿಸಿಟ್ಕೊಳ್ಳೋದ್ರಿಂದ ತುಂಬಾ ಈಸಿ ಆಗುತ್ತೆ. ಮತ್ತು ಯಾವುದೇ ರೀತಿ ಬಳೆಗಳು ಒಡೆಯೋದಿಲ್ಲ ಈ ಥರ ಹಾಕ್ಕೊಂಡಿಟ್ಕೊಂಡಿರೋದ್ರೆ. ನೋಡಿ, ಈ ಥರ ಫಿಕ್ಸ್ ಮಾಡ್ಕೋಬೋದು. ತುಂಬಾ ಈಸಿ ಇದೆ ಇದರಲ್ಲಿ ಬಳೆಗಳು ಹಾಕಿಟ್ಕೊಳ್ಳೋದು. ನೋಡಿ, ಇದನ್ನು ನಾನು ಅರಿಶಿನ ಕುಂಕುಮಕ್ಕೆ ಅಂತ ಹೆಣ್ಮಕ್ಳಿಗೆ ಕೊಡೋಕ್ಕೆ ತಗೊಬಂದಿದ್ದೀನಿ. ನೋಡಿ, ಪರ್ಪಲ್ ಕಲರ್ ಇದೆ, ಹಸಿರು ಕಲರ್ ಇದೆ, ಮತ್ತು ಇದು ಕೆಂಪು ಕಲರ್ ಇದೆ, ಆರೆಂಜ್ ಕಲರ್ ಇದೆ, ಸ್ಕೈ ಬ್ಲೂ ಕಲರ್ ಬಳೆಗಳಿದೆ, ಇಂಕ್ ಬ್ಲೂ ಕಲರ್ ಬಳೆಗಳಿದೆ. ಇಷ್ಟು ಬಳೆಗಳು ನಾನು ಮುತ್ತೈದೆಯರಿಗೆ ಕೊಡೋಕ್ಕೆ ಅಂತ ತಂದಿಟ್ಕೊಂಡಿದ್ದೀನಿ. ನಾನು 15 ವರ್ಷದಿಂದ ಊರಲ್ಲಿರೋ ಹೆಣ್ಮಕ್ಳು, ಬಡವ್ರಿಗೆ, ತವ್ರ ಮನೇನ ಪ್ರೀತಿನೇ ಇಲ್ಲದವ್ರಿಗೆ ಅರಿಶಿನ ಕುಂಕುಮ ಕೊಡೋ ಅಭ್ಯಾಸ ನಾನು ಇಟ್ಕೊಂಡಿದ್ದೀನಿ. ಕೆಲವೊಬ್ಬರು ಸ್ವಲ್ಪ ಏಜಾಗಿರೋರು ಎರಡೂ ಕೈಗಳು ತುಂಬ ಬಳೆ ಹಾಕ್ಕೋತಾರೆ. ಎರಡೂ ಕೈಗಳಿಗೊಂದೊಂದು ಡಜನ್ ಬಳೆ ಹಾಕ್ಕೊಂಡಾಗ ಅವರ ಕೈಗಳು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಸಹ ಸ್ವಲ್ಪ ಗಟ್ಟಿ ಬಳೆನೆ, ಎಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿದೆ. ನಾನು ಮಾರ್ಕೆಟಲ್ಲಿ ತರ್ತೀನಿ, ಹೋಲ್ಸೇಲ್ ಶಾಪ್ ಇದೆ, ಅದರಲ್ಲಿ ತೊಗೊಬರ್ತೀನಿ. ನೋಡಿ, ಅದು ಕಲರ್ಸು, ಯಾರಿಗೆ ಯಾವ ಕಲರ್ ಬೇಕೋ ಅವ್ರಿಗೆ ಚಾಯ್ಸ್ ಮಾಡ್ಕೋತೀನಿ. ಇದು ಅಷ್ಟೇ ತುಂಬ ಗಟ್ಟಿ ಬಳೆ. ನಾವು ಬಳೆಗಾರರ ಹತ್ರ ಹಾಕ್ಸ್ಕೋತೀವಲ್ಲ ಮದುವೆ ಟೈಮಲ್ಲಿ, ಅಂಥ ಬಳೆ ಅದು. ಅದೇ ರೀತಿ ಮುತ್ತೈದೆಯರಿಗೆ ಕೊಡೋಕ್ಕೆ ಅಂಥೇಳ್ಬಿಟ್ಟು ಈ ಥರ ಸಾಫ್ಟ್ ಆಗಿರೋ ಸೀರೆಗಳನ್ನ ತೊಗೊಂಬಂದಿದ್ದೀನಿ. ಸೀರೆಗಳೆಲ್ಲ ಖಾಲಿಯಾಗಿದೆ, ಹಾಗಾಗಿ ಒಂದು ಎರಡು ತೋರಿಸ್ತಾ ಇದ್ದೀನಿ. ಅದೇ ರೀತಿ ಯಾರಾದರೂ ಬಡವ್ರಿಗೆ ಶರ್ಟು, ಪ್ಯಾಂಟು ಸಹ ತೊಗೊಂಬಂದಿದ್ದೀನಿ. ಅದರಲ್ಲೂ ಸಹ ತುಂಬ ನನಗೆ ಕ್ವಾಲಿಟಿ ಚೆನ್ನಾಗಿರಬೇಕು, ಮತ್ತು ನೋಡೋಕ್ಕೂ ಸಹ ಒಳ್ಳೆ ಡಿಸೈನ್ದಾಗಿರಬೇಕು. ನೋಡಿ, ಇದು ಫ್ಲವರ್ ನಂಗೆ ತುಂಬ ಇಷ್ಟ ಅಂತ ಈ ಕಲರು ತೊಗೊಂಡಿದ್ದೀನಿ. ಅದಕ್ಕೆ ಪ್ರತಿಯೊಂದಕ್ಕೂ ಸಹ ಮ್ಯಾಚಿಂಗ್ ಪ್ಯಾಂಟ್ಗಳನ್ನು ತೊಗೊಬಂದಿದ್ದೀನಿ. ಎಲ್ಲ ಆಲ್ಮೋಸ್ಟಲ್ಲಿ ಕೊಟ್ಬಿಟ್ಟಿದ್ದೀನಿ, ಹಾಗಾಗಿ ಸ್ವಲ್ಪ ಉಳಿದಿದೆ. ಹಾಗಾಗಿ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.